గోవిందా రమణ గోవిందా గోవిందా కాలభైరవన బాలకి గోవిందా గోవిందా కేశవుడైరవన బాలకి గోవిందా గోవిందా ఉమామహేశ్వరి బాలకి గోవిందా గోవిందా కరగదొడ్డవర సిద్ధప్పాజీవర బాలకి గోవిందా గోవిందా ನಮ್ಮ ಮುಟ್ಟಿದ ಶಿವನಾಣೆಯ ಅಥವಾ ತಿರುನೀಲ ಕಂಠ ಎಂಬ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯಲ್ಲಿ ಅವತ್ತು ಅಲಂಕಾರ ಮಾಡಿ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾನೆ. ನನಗೆ ಮುಂದೆ ಗಂಡಾಂತರ ಕಾಯ್ಕೊಂಡಿದೆ ಅಂತ ತಿರುನೀಲ ಕಂಠನಿಗೆ ಗೊತ್ತಿಲ್ಲ. ಅವನನ್ನು ಭಕ್ತಿಯಿಂದ ಆರಾಧಿಸ್ತಾ ಪೂಜಿಸ್ತಾ ಇರಬೇಕಾದ್ರೆ ಇವತ್ತು ನಮ್ಮ ತಳಗವಾದಿ ಗ್ರಾಮ ಮಳವಳ್ಳಿ ತಾಲೂಕು ಈ ದೊಡ್ಡ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಈ ಮಹಾನುಭಾವರಾದಂತಹ ಕೆ ಚೌಡಯ್ಯನವರು ಹಿಂತಿರುಗಿ ಬರಲಾಗದಂತ ಒಂದು ಹೊರಗೊಟ್ಟೋಗಿದ್ದಾರೆ. ಅವರಿಗೆ ಉಮಾಮಹೇಶ್ವರಿ ಮನದೇವತೆ ಸ್ವರ್ಗವನ ಕೈಲಾಸವನ ವೈಕುಂಠವನ ಕರುಣಿಸಲಿ ಅಂತ ಇವತ್ತು ಗಣ್ಯ ಅತಿಥಿ ಮಹಾಶಯರೆಲ್ಲರೂ ಕೂಡ ಈ ದೊಡ್ಡ ಕಾರ್ಯಕ್ಕೆ ಇವತ್ತು ಸೇರ್ತಾ ಇದ್ದಾರೆ. ಭಕ್ತಿಯಿಂದ ಪೂಜಾರಾಧನೆಗಳನ್ನು ಮಾಡ್ತಾ ಯಾವ ಕಾಪಾಡು ನನ್ನಪ್ಪನೇ ಎಂಬುದಾಗಿ ಯಾವ ಮಹಾನುಭಾವನಾಗಿರ್ತಕ್ಕಂಥ ಪನ್ನಾಂಬಲೇಶ್ವರನನ್ನು ಉಮಾಮಹೇಶ್ವರಿಯನ್ನು ಭಕ್ತಿಯಿಂದ ಧ್ಯಾನ ಮಾಡ್ತಿರ್ಬೇಕಾದ್ರೆ ಭಕ್ತಿಯಿಂದ ಪೊನ್ನಾಂಬಲೇಶ್ವರನ ಬೇಡ್ತಾ ಇರುವಂತಹ ಸಂದರ್ಭ. ವಿದ್ಯುಚ್ಛಕ್ತಿ ಅಡಚಣೆಗಾಗಿ ಕ್ಷಮಿಸಿ, ಕಾರ್ಯಕ್ರಮ ಮುಂದುವರಿತಾ ಇದೆ. ಈ ಪರಮಾತ್ಮನ ಪುಣ್ಯಕಥೆಯಲ್ಲಿ ಆ ಭಗವಂತನ ಭಕ್ತಿಯಿಂದ ನಾಮಸ್ಮರಣೆಯನ್ನು ಮಾಡ್ತಾ ಯಾವ ರೀತಿಯಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಕರೆದಾಗ ಬಾರಯ್ಯ
ದೇವರ ಪ್ರಸಾದವನ್ನು ತಗೊಂಡು ಮನೆ ಕಡೆ ಬರ್ತಾ ಇದ್ದಾನೆ. ತಿರುಣೀಲ ಕಂಠ ಊರಿನ ಜನರೆಲ್ಲ ಕೈ ಮುಗಿದು ನಮ್ಮ ಊರಿನ ಎರಡನೇ ದೇವರು ವರ ಕೊಟ್ಟಂಗಾಯ್ತು ಅಂತ ತಿರುಣೀಲ ಕಂಠ ಕೈ ಮುಗಿದು ಎಲ್ಲವರು ಅವ್ರ ಮನೆ ಕಡೆ ಹೋಗ್ತಾ ಇದ್ದಾರೆ. ಇವನು ಮನೆ ಕಡೆ ಬರ್ತಿರ್ಬೇಕಾದ್ರೆ ಏನಾಗಿದೆ, ಆ ಬೀದಿ ಒಳಗಡೆ ಆರನೇ ಉಪ್ಪರಿಗೆ ಮಹಡಿ ಮನೆಯನ್ನು ಕಟ್ಟಿಸ್ಕೊಂಡು ಸಂಪತ್ ಭರಿತವಾಗಿ ನಾಟ್ಯ ರಾಣಿ ಪ್ರಭಾವತಿ ಎಂಬತಕ್ಕಂತ ಒಬ್ಬ ವೇಶ್ಯಾವೃತ್ತಿಯಿಂದ ಜೀವನ ಮಾಡ್ತಾ ಇದ್ದಂತ ಒಬ್ಬ ಹೆಂಗಸು ಆ ದಾರಿಲಿ ವಾಸವಾಗಿದ್ಲು ನೋಡಿ. ಅವತ್ತು ಶಿವರಾತ್ರಿ ಹಬ್ಬ ಅನ್ನೋದನ್ನು ಕಾಣದೆ ದೊಡ್ಡದೊಡ್ಡ ಶ್ರೀಮಂತರನ ಮನೆಗೆಲ್ಲ ಸೇರಿಸ್ಕೊಂಡು ನಾಟ್ಯ ವೈಯಾರವನ್ನ ಮಾಡ್ತಾ ಇದ್ದಾಳೆ. ತಿರುಣೀಲು ಕಂಠರು ಪೂಜಾ ತಟ್ಟೆನ್ ತಗೊಂಡು ಮನೆ ಕಡೆ ಓಡೋಡು ಬರ್ತಾ ಇದ್ದಾರೆ. ಇವತ್ತು ಪ್ರಸಾದವನ್ನ ನಾಲ್ಕು ಜನಕ್ಕೆಲ್ಲ ಹತ್ತು ಜನಕ್ಕೆ ಮಾಡಿ ಇವತ್ತು ಜಂಗಮರಿಗೆ ಊಟಕ್ಕೆ ಹಾಕಬೇಕು ಅಂತ ಬರಬರನೆ ಬರ್ತಿರ್ಬೇಕಾದ್ರೆ ಎಂತ ಒಂದು ಸಮಯ, ಎಂತ ಒಂದು ಕೆಟ್ಟಗಳಿಗೆ ನೋಡಿ. ನಾಟ್ಯ ವೈಯಾರವನ್ನ ಮಾಡ್ತಾ ಇದ್ದಾಳೆ ಆರನೆಯ ಮಹಡಿಯಲ್ಲಿ. ಇವಳು ನಾಟ್ಯ ವೈಯಾರ ಮಾಡುತ್ತಿರುವಂತ ಸಂದರ್ಭದಲ್ಲಿ ಏನಾಗಿದೆ, ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ಮಿತಕ ಜನು ತತ್ತ ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ಮಿತಕ ಜನು ತತ್ತ ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ಮಿತಕ ಜನು ತತ್ತ. ಈ ನಾಟ್ಯ ವೈಯಾರ ಮಾಡುತ್ತಿರುವಂತ ಸಂದರ್ಭ ಈ ಶ್ರೀಮಂತರಲ್ಲ ಬಾಯಿಗೆಲ್ಲ ಅವಳಿಗೆ ತಾಂಬೂಲ ಹಾಕೋದು, ನನ್ನ ಕೈಲಿ ಒಂದೇ ಒಂದ್ ಸಾರಿ, ನನ್ನ ಕೈಲಿ ಒಂದೇ ಒಂದ್ ಸಾರಿ ಅಂತ ತಾಂಬೂಲವನ್ನು ಜಗಿತಾ 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 ಆರನೆಯ ಮಹಡಿಯಿಂದ ತಾಂಬೂಲ ಬಾಯಿ ತುಂಬ್ಕೋತಲ್ಲ, ಆರನೆಯ ಮಹಡಿಯಿಂದ ಕೆಳಗಡೆ ಯಾರು ಹೋಗ್ತಾ ಇದಾರೆ ಯಾರು ಬರ್ತಾ ಇದಾರೆ ಅನ್ನೋ ಪರಿಜ್ಞಾನವಿಲ್ಲ ಅವಳಿಗೆ, ಹಣದ ಅಹಂಕಾರ. ಆ ಆರನೆಯ ಮಹಡಿಯಿಂದ ಮೇಲಿಂದ ಬಗ್ಗೆ ಆ ತಾಂಬೂಲದ ರಸವನ್ನು ಹುಗಳಿ ಒಳ ಕೊರ್ಟೋಗಿದ್ದಾಳೆ. ಇವಳು ಉಗುಳೋದಕ್ಕೂ ಶಿವರಾತ್ರಿ ಹಬ್ಬದ ದಿವಸ ದೇವರ ಪೂಜೆ ಮಾಡಿ ಮನೆಗೆ ಪ್ರಸಾದ ತಕೊಂಡು ಬರ್ತಿದ್ರಲ್ಲ ತಿರುಣಿಯಲ ಕಂಠರು, ಅವಳ ಮನೆಯ ನೇರಕ್ಕೆ ಬರೋದಕ್ಕೂ ಒಂದಾಗಿದೆ. ಉಗುಳಿದ ಉಗುಳು ನೇರವಾಗಿ ತಿರುಣಿಯಲ ಕಂಠರ ಮಸ್ತಕದ ಮೇಲೆ ಬಿದ್ದು ಬಿಡ್ತು. ಶ್ವೇತವರ್ಣದ ಬಟ್ಟೆ ಕೆಂಪು ಬಟ್ಟೆ ಆಗೋಯ್ತು ಮೈಯೆಲ್ಲ, ಅವಳ ಹೆಂಜಲು ಮೈಯೆಲ್ಲ ವ್ಯಾಪಿಸ್ಕೊಂಡ್ಬಿಡ್ತು. ತಲೆ ಎತ್ತುಕೊಂಡು ನೋಡ್ತಾರೆ, ಇನ್ನ ಪೂಜೆಯಲ್ಲಿ ಲೋಪವರಿದೆಯ, ಇನ್ನ ಭಕ್ತಿಯು ರುಚಿಸಲಿಲ್ಲವೇ ಶಂಕರ ಉಮಾಮಹೇಶ್ವರ. ನಾನು ಮಾಡಿದ ಪೂಜೆ ಶಿವನಿಗೆ ಇಷ್ಟವಾಗ್ಲಿಲ್ವೋ ಏನೋ, ಯಾರಪ್ಪ ಈ ರೀತಿ ಅಪವಿತ್ರ ಮಾಡಿದವರು ಅಂತ ತಲೆ ಎತ್ಕೊಂಡು ನೋಡಿದ್ರಲ್ಲಿ ಯಾರಿದಾರೆ, ಉಗುಳ್ಬಿಟ್ಟು ಹೊರಟೋಗಿದ್ದಾಳೆ ಒಳಕ್ಕೆ. ಮನುಷ್ಯ ತಾನೊಂದು ಅಂದ್ಕೊಂಡ್ರೆ ಅದೊಂದಾಗುತ್ತಂತೆ ನೋಡಿ. ಈ ಮನುಷ್ಯ ತಾನು ಅಂದುಕೊಂಡದ್ದೆಲ್ಲ ಆಗೋಂಗಿದ್ದು ಬಿಟ್ಟಿದ್ರೆ ಮನುಷ್ಯನಲ್ಲಿ ತಡೆಯಕ್ಕಾಗ್ತಿತ್ತು. ಇವತ್ತು ಒಬ್ಬ ವ್ಯಕ್ತಿಗೆ ಇಷ್ಟು ಜನ ಯಾಕೆ ಸೇರ್ತಿದ್ರು? ಇವತ್ತು ನಮ್ಮ ತಳಗವಾದ ಗ್ರಾಮ ಜನಸಂದಣಿಯಿಂದ ತುಂಬೋಗಿದೆ. ಇವತ್ತು 11ನೇ ದಿವಸದಲ್ಲೂ ಕೂಡ ಇದೇ ರೀತಿ ಜನ ತುಂಬಿತ್ತು. ಇವತ್ತು ಇದೇ ರೀತಿ ಜನ ತುಂಬಿದೆ, ಊರಾದ ಊರೆಲ್ಲ ವಾಹನಗಳು ತುಂಬಿದೆ. ಕಾರಣ ಏನಪ್ಪ ಅಂದ್ರೆ, ಈ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ತಳಗವಾದ ಗ್ರಾಮದಲ್ಲಿ. ಇವರ ಒಂದು ಕಿರುಪರಿಚಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಶ್ರೀಯುತರು ಕೆ ಚೌಡಯ್ಯನವರು ಎಂಎಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಈ ಮಹಾನುಭಾವರು ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ವಿದ್ಯಾರ್ಥಿಗಳ ನಾಯಕರಾಗಿದ್ದರು 1970 ಇಸ್ವಿ ಆಸುಪಾಸಿನಲ್ಲಿ. ಆ ಸಮಯದಲ್ಲಿ ಇವರಿಗೆ ಎಂತೆಂತ ಸ್ನೇಹಿತರು ಅಂದ್ರೆ, ಈಗಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ವಿಶ್ವನಾಥರವರು, ವಾಸೂರವರು, ಚಂದ್ರೇಗೌಡರು, ಬಸವೇಗೌಡರು, ಇವರಿಗೆ ಬಹಳ ಅಚ್ಚುಮೆಚ್ಚಿನ ಸ್ನೇಹಿತರು. ಅವತ್ತಿನ ಮಾತ್ರವಲ್ಲ, ಈಗಲೂ ಕೂಡ ಸ್ನೇಹಿತರಾಗಿದ್ರು, ಈಗಲೂ ಕೂಡ ಹಾಲಿ. 1970 ಸಮಯದಲ್ಲಿ ಚೌಡಯ್ಯನವರು ಮಹಾರಾಜ ಕಾಲೇಜಿನಲ್ಲಿ ನಾಯಕರಾಗಿ, ನಂತರ ಮಾನಸ ಗಂಗೋತ್ರಿಯಲ್ಲಿ ಉತ್ತಮ ನಾಯಕರು ಅನಿಸಿಕೊಂಡು ಎಲ್ಲಾದ್ರೂ ಕೂಡ ಮೊದಲ ಪ್ರಥಮ ದರ್ಜೆಯಲ್ಲಿದ್ದಂಥ ಮಹಾನುಭಾವರು ನಮ್ಮ ಕೆ ಚೌಡಯ್ಯನವರು. ನಂತರ ದಿವಂಗತರಾಗಿರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ರಾಜಕೀಯ ಮುತ್ಸದಿ
ಮಾದೇಗೌಡರ ಶಿಷ್ಯರಾಗಿ ರಾಜಕೀಯ ಜೀವನಕ್ಕೆ ಪ್ರಾರಂಭ ಮಾಡಿದಂತ ನಮ್ಮ ಕೆ ಚೌಡಯ್ಯನವರು ಮಂಡ್ಯ ಜಿಲ್ಲಾ ಪರಿಷತ್ ಸದಸ್ಯರಾಗಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿ ತಳಗವಾದಿಯ ಸೊಸೈಟಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಅನಂತ ವರ್ಷಗಳ ಕಾಲ. ಇವರ ಹೆಸರು ಜನರಲ್ಲಿ ಅಜರಾಮರವಾಗಿ ಉಳಿದಿದೆ. ಈ ತಳಗವಾದಿ ಗ್ರಾಮದಲ್ಲಿ ತಳದಿಂದ ಹೆಸರು ಮಾಡಿದಂತ ಮಹಾನುಭಾವರು ಈ ಗ್ರಾಮದಲ್ಲಿ ನಮ್ಮ ಮಹಾನುಭಾವರಾಗಿರ್ತಕ್ಕಂಥ ಕೆ ಚೌಡಯ್ಯನವರು ಉತ್ತಮವಾದ ಸ್ನೇಹಜೀವಿ, ವಿದ್ಯಾರ್ಥಿ ನಾಯಕರಾಗಿದ್ದಿನ ಕಾಲದಿಂದಲೂ ಇವತ್ತಿಗೂ ಕೂಡ ಅವರ ಕೈ ಚಳಕದಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ರಾಜಕೀಯ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡು ಇವತ್ತಿನವರೆಗೂ ಕೂಡ ಅವಿಭಾವ ಸಂಬಂಧದಿಂದ ಬಾಳಿದಂತ ಈ ಮಹಾನುಭಾವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ. ಅದಕ್ಕೆ ಕೆಲವರು ನಮ್ಮ ಇವತ್ತಿನ ತಳಗವಾದಿ ಗ್ರಾಮ ಅಂದ್ರೆ ಗ್ರಾಮದಲ್ಲಿ ನಾಯಕರ ಒಂದು ಗುಂಪೇ ತುಂಬಿರ್ತಕ್ಕಂತಹದ್ದು, ದೊಡ್ಡ ದೊಡ್ಡ ಕಲಾವಿದರು ತುಂಬಿರ್ತಕ್ಕಂತ ಊರು. ಅವ್ರು ಹೇಳ್ತಾರೆ ಹರಿಶ್ಚಂದ್ರನ ಎರಡು ಕಂದಗಳಾಡಿ ಈ ಮಹಾನುಭಾವರ ಪುಣ್ಯ ದಿವಸದಲ್ಲಿ ಅಂದ್ರು. ಖಂಡಿತ ಆಡೋಣ. ಬಾಳಿ ಬದುಕಿದಂತ ಈ ಮಹಾನುಭಾವರಿಗೆ ಇವರ ಕೈ ಕೆಳಗೆ ಬೆಳೆದ ಅನೇಕ ವಿದ್ಯಾರ್ಥಿಗಳು ಇವತ್ತು ಕೋಟಿ ಕೋಟಿ ಪುಣ್ಯವಂತರಾಗಿದ್ದಾರೆ. ಸಿದ್ದರಾಮಯ್ಯನವರು, ಬಸವೇಗೌಡರು, ವಿಶ್ವನಾಥರವರು, ವಾಸೂರವರು, ಚಂದ್ರೇಗೌಡರು, ಇನ್ನು ಅನೇಕ 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 ಗಣ್ಯಾತೀತಿ ಮಹಾಶಯರು ಇವರಿಗೆ ಸ್ನೇಹ ಜೀವಿಗಳಾಗಿದ್ರು ಅಂದ್ರೆ ಇವತ್ತಿನವರೆಗೂ ಅವರ ಸ್ನೇಹ ಅಮರವಾಗಿತ್ತು ಅಂದ್ರೆ ಚೌಡಯ್ಯನವರು ನಿಜವಾಗ್ಲೂ ಕೂಡ ಪುಣ್ಯವಂತರು. ಇವತ್ತು ಅವ್ರನ್ನ ನಾವು ನೋಡಕ್ಕಾಗಲ್ಲ, ಇನ್ನು ಯಾವತ್ತವ್ರು ನಮಗೆ ಸಿಗೋಲ್ಲ. ಇವತ್ತು ನಾವು ಅವ್ರಿಗೋಸ್ಕರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಪುಣ್ಯ ಕಾರ್ಯಕ್ರಮವನ್ನು ಅವ್ರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಇವತ್ತು ಮಹಾಪುಣ್ಯಗಳಿಗೆ ಇನ್ನು 10 ನಿಮಿಷಗಳು ಕಳೆದ ಮೇಲೆ ಅವರಿಗೆ ಅಂತಿಮ ಯಾತ್ರೆ ಅಂದ್ರೆ ಅವರ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ 10 ನಿಮಿಷ ಆದಮೇಲೆ ನೀವು ಎಷ್ಟೊತ್ತಿಗಾರ ಹೊರಡಬಹುದು. ಪುಣ್ಯಗಳಿಗೆ, ಅಮೃತಗಳಿಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ಸಾಂಗವಾಗಿ ನಡೀತಿರುವ ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರನ ಎರಡು ಕಂದಗಳನ್ನು ಆಡುವುದರ ಜೊತೆಗೆ ಈ ದುಃಖಮಯವಾದ ಗೀತೆಯನ್ನು ನಮ್ಮ ಕನ್ನಡ ಕಲಾಭಿಮಾನಿಗಳು, ರಂಗಭೂಮಿ ಕಲಾವಿದರು ಕೇಳಿಕೊಂಡಿದ್ದಾರೆ. ಅದನ್ನು ಆಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಹರಿಶ್ಚಂದ್ರ ಚಕ್ರವರ್ತಿ ತನ್ನ ಧರ್ಮಪತ್ನಿಯನ್ನೇ ಮಾರುವಂತಹ ಸಂದರ್ಭ ಸತ್ಯಕ್ಕಾಗಿ, ಅಂತ ಸತ್ಯವಂತನ ಒಂದು ಗೀತೆಯನ್ನು ನಾವೆಲ್ಲರೂ ಕೂಡ ಹಾಡೋಣ. ಓ ಕಾಶೀಪುರದ ನಿವಾಸಿಗಳೇ, ಈಕೆ ನನ್ನ ಸಹಧರ್ಮಚಾರಿ, ಸಕಲ ಗುಣ ಸಂಪನ್ನೆ, ಹಗಲಿರುಳು ನನಗೋಸ್ಕರವಾಗಿ ದುಡಿದ ಮಹಾಪುಣ್ಯವಂತೆ, ಸತ್ಯಕ್ಕಾಗಿ ನನ್ನ ಕೈ ಹಿಡಿದ ಮಹಾಕಾಂತೆಯನ್ನು ಮಾರುತ್ತಿದ್ದೇನೆ. ಹೇ ಕಾಶೀಪುರದ ನಿವಾಸಿಗಳೇ, ಯಾರಾದ್ರೂ ಇವಳನ್ನು ಕೊಂಡುಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳಿ, ಪುಣ್ಯವನ್ನು ಕಟ್ಟಿಕೊಳ್ಳಿ. ಕನಸಲ್ಲು ನನಸಲ್ಲು ಹಾಸ್ಯದಲು ಎಂದೆಂದು ಸುಳ್ಳನಾಡದ ಕಾಂತೆ ಸುಗುಣವಂತೆ, ತನ್ನವರು ಪರರೆಂಬ ತಾರತಮ್ಯವ ತೊರೆದು ಆದರಿಸುವಳೆಲ್ಲರ ಅನುಜಯಂತೆ, ಘನ ಮಹಾರಾಣಿ ನಾನೆಂತೆಲ್ಲೆಂದು ವಿನಯದಲ್ಲಿ ಸೇವಿಸುವ ಕಾರ್ಯಶೀಲೆ, ಕರುಣಾಂತರಂಗದಲ್ಲಿ ಪರರ ನೋವಿಗೆ ನೊಂದು ನೆರವೆತ್ತು ತಣಿಸುವ ತಾಯಿ ನಾನು, ನಾನೇ ದೇವರು ಎಂದು ನಂಬಿ ನಡೆದವಳು, ದಿವ್ಯ ಪುಣ್ಯಾತ್ಮಳು ಎಂದ ಅರ್ಧಾಂಗಿ ಇವಳು, ದೇಹಗಳು ಅರ್ಧವಾಗವ ಸಿಗಿದು ಸೀಳಿ ಕೊಡುವಂತೀಗ ನಾ ಮಾರುತಿ ಹೆನಯ್ಯ, ಮಾರುತಿ ಹೆನಯ್ಯ, ಅದೇ ಹರಿಶ್ಚಂದ್ರ ತನ್ನ ಪತ್ನಿಯನ್ನು ತಾನೇ
ಕೊಡಲಿಯಿಂದ ಕಡಿಯುವ ಸಂದರ್ಭವನ್ನು ತಂದುಡುತ್ತಾನೆ ವಿಶ್ವಾಮಿತ್ರ. ಸತ್ವ ಪರೀಕ್ಷೆ ಅಂತಹದ್ದು ನೋಡಿ, ತಾಳಿ ಕಟ್ಟಿದ ಕೈಲೆ ತರುಣಿ ಕಂಡವ ಕೊಯ್ಲೆ ಏನಿದೆಂತಹ ಶೂಲೆ ವಿಧಿಯಲಿ ರವಿವಂಶ ಧರ್ಮ ಆ ಸತ್ರಾಣ ಶೀಲಗಳ ತೊರೆದು ನಾನಿಂದು ಸ್ತ್ರೀ ಹತ್ಯೆಗೈಲೆ ಹನುಮಾನ ಅಭಿಮಾನ ಅನುರಾಗ ತೊರೆದೀಗ ಪೋಷಣದಂತಾಗಿ ಕರುಣೆ ನೀಗಿ ಹೋಗುಗಳೆಲ್ಲ ಶಿವನ ಹಾಣತಿಯಂದು ಶಿರಬಾಗಿ ಸ್ವೀಕರಿಸಿ ನಡೆವೆವೆಂದು ಸರ್ವಧರ್ಮಾರ್ಥ ಕಾಮ ಮೋಕ್ಷಗಳಿಗೆಲ್ಲ ಅರ್ಧಭಾಗಿನಿಯಾದ ಅರ್ಧಾಂಗಿಯ ತಲೆಯ ಕಡಿದು ನಿನ್ನ ಪಾದಾರವಿಂದಗಳಿಗೆ ಇದು ಸಮರ್ಪಿಸುವೆನು ಸ್ವೀಕರಿಸು ದೇವಾ 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 ಹರಿಶ್ಚಂದ್ರ. ಅದೇ ಹರಿಶ್ಚಂದ್ರ ಸ್ಮಶಾನದಲ್ಲಿ ಹೆಣಗಳನ್ನು ಸುಡುವ ಸಂದರ್ಭದಲ್ಲಿ ಆ ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ಹಾಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ಲೋಕ ಸುಖ ವ್ಯಾಕುಲಮಯ ಜೀವ ದೇವಾ ಮಹದೇವ. ಲೋಕ ಸುಖ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಅರೆಯ ನಳಿಸಿ ಜರೆಯ ವರಿಸಿ ಅರೆಯ ನಳಿಸಿ ಜರೆಯ ವರಿಸಿ ಮರಣವ ಒಂದುವಾ ಲೋಕ ಸುಖ ಮಯ ಜೀವ ಪರಮೇಶ್ವರ ಮೋಕ್ಷಕ್ಕೆ ಮೂಲ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲ್ಲ ಜೀವ
ಎಲೆ ಜೀವ ಎಲೆ ಜೀವ ಎಲೆ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಮಾನವ ಜೀವನದ ಭವನೆಯ ಮೂಲವನರಿತು ಪರಿಹರಿಸೋ ಮಾನವ ಜೀವನದ ಭವನೆಯ ಮೂಲವನರಿತು ಪರಿಹರಿಸೋ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ಎಂತ ಕಲಾವಿದರ ತವರೂರು ಒಂದು ಚಪ್ಪಾಳೆಯನ್ನು ಹೊಡೆಯೋದ್ರ ಮುಖಾಂತರವಾಗಿ ಕಲಾವಿದರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ. ಈ ಪವಿತ್ರವಾಗಿರ್ತಕ್ಕಂಥ ನಮ್ಮ ಚೌಡಯ್ಯನವರ ಪುಣ್ಯ ದಿನಕ್ಕೆ ಎಂತ ಎಷ್ಟು ಜನ ಸೇರಿ ಇವತ್ತು ಅವರ ಒಂದು ಪುಣ್ಯ ಕಾರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಲೆಯ ತವರೂರಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನೋಡಿ ಹರಿಶ್ಚಂದ್ರನ ಈ ಒಂದು ಗೀತೆಯನ್ನು ಆಡೋದ್ರ ಜೊತೆಗೆ ಕಂದವನ ಆಡೋದ್ರ ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ದಶಪಾಲ್ ವೆಂಕಟೇಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಬರುವ ನವೆಂಬರ್ 23ನೇ ತಾರೀಕು ಈ ಮಳವಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ತೆಂಕಳ್ಳಿ ಕ್ಷೇತ್ರದಲ್ಲಿ 60ನೇ ವರ್ಷ ತುಂಬಿಸಿಕೊಳ್ತಾ ಇರುವ ದಶಪಾಲ್ ಅವರಿಗೆ ಬೆಳ್ಳಿ ಕಿರೀಟವನ್ನು ತೋರಿಸ್ತಾ ಇದೀವಿ. ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ನಿಮ್ಮೂರಿನಲ್ಲಿ ಬೆಳೆದಂತ 35 ವರ್ಷಗಳ ಅನುಭವ ಸಂಬಂಧ ಇರತಕ್ಕಂಥ ನಮ್ಮ ದಶಪಾಲ್ ಮತ್ತು ವೆಂಕಟೇಶ್ ಅವರಿಗೆ ಬೆಳ್ಳಿ ಕಿರೀಟ ಧಾರಣೆಯನ್ನು ಮಾಡ್ತಾ ಇದೀವಿ. ದೊಡ್ಡ ದೊಡ್ಡ ಕಲಾವಿದರು ಮಠಾಧೀಶ್ವರರು ಸೇರ್ತಕ್ಕಂಥ ದಿವಸ ಪ್ರಭುಲಿಂಗಲೀಲೆ ಎಂಬತಕ್ಕಂಥ ನಾಟಕ, ಅದರಲ್ಲಿ ನಾನೇ ಅಲ್ಲಮ ಪ್ರಭು ಮಾಡ್ತಾ ಇದ್ದೀನಿ. ನನ್ನ ಮಗನೇ ಬಸವಣ್ಣನ ಪಾತ್ರ, ಇನ್ನೊಬ್ಬ ಮಗ ನಾರದನ ಪಾತ್ರ. ದಯವಿಟ್ಟು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ 60 ವರ್ಷಗಳ ಕಾಲ ಪೂರೈಸಿರ್ತಕ್ಕಂಥ ಇವರಿಗೆ 45 ವರ್ಷ ತಬಲವನ್ನೇ ಬಾರಿಸಿದ್ದಾರೆ ಇವರು ಜೀವನದಲ್ಲಿ. ಅವರಿಗೆ ನೀವೆಲ್ಲರೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಅವತ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಬೇಕು. ತೆಂಕಳ್ಳಿ ಕ್ಷೇತ್ರ, ಸನೇಶ್ವರನ ಕ್ಷೇತ್ರ, ಮಳವಳ್ಳಿಯ ಪಕ್ಕದಲ್ಲಿ ಬರ್ತಕ್ಕಂಥದ್ದು. ನವೆಂಬರ್ 23ನೇ ತಾರೀಕು ಅಮಾವಾಸ್ಯ ದಿನ ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಇವತ್ತು ನಮ್ಮ ಚೌಡಯ್ಯನವರನ್ನ ಸ್ಮರಣೆ ಮಾಡಿಕೊಳ್ತಾ ಸಾವಿರಾರು ಜನ ನೇರ ಪ್ರಸಾರದಲ್ಲಿ ಇರ್ತಕ್ಕಂಥ ಅವ್ರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನ, ಸದ್ಗತಿಯನ್ನು, ಮುಕ್ತಿಯನ್ನು ಕೊಡಲಿ ಅಂತ ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಕಥೆಯನ್ನು ನಾವು ಕೇಳ್ತಾ ಇರುವ ಸಂದರ್ಭದಲ್ಲಿ ಇವತ್ತು ಈ ಮಹಾನುಭಾವರಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಭಾವಪೂರ್ಣವಾದ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವಂತ 16,000 ಜನ ಇವರನ್ನ ಕೊಂಡಾಡುವಂತ ಮಹಾನ್ ವ್ಯಕ್ತಿಯಾಗಿದ್ದಂತ ನಮ್ಮ ಚೌಡಯ್ಯನವರು 1970ರ ದಶಕದಿಂದಲೂ ಕೂಡ ಪವಿತ್ರವಾಗಿರ್ತಕ್ಕಂಥ ತಮ್ಮ ಅವಿಭಾವದ ಜೀವನವನ್ನ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆಯಲ್ಲಿ ಬೆರೆತವರು. ತಮ್ಮ ಜೀವನದ ಕೊನೆಯ ತನಕ ಎಲ್ಲರ ಜೊತೆ ಸ್ನೇಹಮಯಾಗಿ ಬಾಳದವರು. ಇವತ್ತವರು ತುಂಬಿದ ಬಳಗ, ನಂಟರಿಷ್ಟರು, ಬಂಧು ಬಳಗ, ಅವರ ಸ್ನೇಹ ಜೀವಿಗಳಾಗಿರ್ತಕ್ಕಂಥ ಎಲ್ಲಾ ಸ್ನೇಹಿತರು, ಗ್ರಾಮಸ್ಥರು, ಮುಖಂಡರುಗಳೆಲ್ಲರನ್ನೂ ಕೂಡ ಬಿಟ್ಟು ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಅವರ ಸ್ವಂತ ರುದ್ರಭೂಮಿಯಲ್ಲಿ ಇವತ್ತು ಅವರು ಐಕ್ಯವಾಗಿದ್ದಾರೆ. ಅವರ ಆತ್ಮ ಚಿರಾಯವಾಗ್ತಾ ಇದೆ. ಭಗವಂತ ಅವರಿಗೆ ಮೋಕ್ಷವನ್ನು ಕೊಡಲಿ ಅಂತ ಈ ಸತ್ಯಮಯವಾದ ಕಥೆಯನ್ನು ಅವರಿಗೆ ಸಮರ್ಪಿಸುವುದರ ಜೊತೆಗೆ ಅಲ್ಲಮ ಪ್ರಭುಗಳ
ಈ ಒಂದು ವಚನವನ್ನ ಆಡುವುದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಎತ್ತನಿಂದ ಎತ್ತ ಸಂಬಂಧಯ್ಯ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ನಾವು ನೀವು ಎಲ್ಲಿಯವರು, ನಮ್ಮ ಚೌಡಯ್ಯನವರು ಎಲ್ಲಿಯವರು? ಬೆಟ್ಟದ ನಲ್ಲಿಕಾಯಿ, ಸಮುದ್ರದ ಉಪ್ಪು. ನೋಡಿ, ಆ ಬೆಟ್ಟದ ಮೇಲೆ ಬಿಡೋದು ನಲ್ಲಿಕಾಯಿ, ಉಪ್ಪು ಸಿಗೋದು ಸಮುದ್ರದಲ್ಲಿ. ಎತ್ತನಿಂದ ಎತ್ತ ಸಂಬಂಧವಯ್ಯ. ಈ ಒಂದು ಪುಣ್ಯ ಗೀತೆಯನ್ನು ಆಡೋದ್ರ ಜೊತೆಗೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಲಾವಿದರ ತವರೂರಾಗಿರ್ತಕ್ಕಂತ ಈ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಕೂಡ ಮಹತ್ತರವಾದ, ಎಂತೆಂಥ ಕಲಾವಿದರು ಈ ಗ್ರಾಮದಲ್ಲಿ ಬಿಟ್ಟು ಹೊರಟೇ ಹೋದ್ರು, ಎಷ್ಟೆಷ್ಟು ಜನ ಕಲಾವಿದರಿದ್ದರು ಇಲ್ಲಿ. ಇವತ್ತು ಇರುವ ಕಲಾವಿದರು ನಾವೆಲ್ಲ ಉಳಿಸ್ಕೊಂಡು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರಿ ಅಂತ ಹೇಳ್ತಾ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಸಂಬಂಧವಯ್ಯ ಅಯ್ಯ ಗುಹೇಶ್ವರ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಸಂಬಂಧವಯ್ಯ ಎತ್ತಣ ಮಾಮರ ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣ್ಣ ಸಂಬಂಧವಯ್ಯ ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣ್ಣ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣ್ಣ ಸಂಬಂಧವಯ್ಯ ಎತ್ತಣ ಮಾಮರ ಗುಹೇಶ್ವರ ಗುಹೇಶ್ವರ ಲಿಂಗ ನನಗೂ ಗುರು ಗುಹೇಶ್ವರ ಲಿಂಗಕ್ಕೂ ನನಗೂ ಎತ್ತಣ್ಣ ಸಂಬಂಧವಯ್ಯ ಎತ್ತಣ್ಣ ಸಂಬಂಧವಯ್ಯ ಎತ್ತಣ್ಣ ಮಾಮರ ಎತ್ತಣ್ಣ ಕೂಗಿಲೆ ಎತ್ತಣ್ಣ ಮಾಮರ ಎತ್ತಣ್ಣ ಕೂಗಿಲೆ ಎತ್ತಣ್ಣ ಸಂಬಂಧವಯ್ಯ ಎತ್ತಣ್ಣ ಮಾಮರ
గుహేశ్వర 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 ఇందిరారమణ గోవింద లక్ష్మీరమణ గోవింద కాలభైరవన పాలకి గోవింద ధరగదొడ్డవర పాలకి గోవింద ఉమామహేశ్వరి పాలకి గోవింద చౌడయ్యనవర పాలకి గోవింద. ఈ పవిత్రమాగిరతకంత పుణ్య సమయదలు నావుని వెళ్ళరూ కూడా భక్తియింద ఇవరికి భావపూర్ణమాద శ్రద్ధాంజలిని సమర్పించువంత సమయ యావుదు నమదల్ల ಭಗವಂತನ ಭಕ್ತಿ ಒಂದೇ ನಮದು ಎಂಬತಕ್ಕಂಥದ್ದಕ್ಕೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಅವರಿಗೆ ಮೋಕ್ಷವನ ಭಗವಂತ ಕೈಲಾಸ ವೈಕುಂಠವನ ಕರುಣಿಸಲಿ ಅಂತ ಇವತ್ತು ಅಪಾರವಾದ ಜನಸ್ತೋಮ ಸೇರಿರತಕ್ಕಂಥ ನಮ್ಮ ತಳಗವಾದಿ ಗ್ರಾಮದಲ್ಲಿ ಇಲ್ಲಿ ತಿರುನೀಲಕಂಠ ಅಥವಾ ಮುಟ್ಟಿದರ ಶಿವನಾಣೆ ಎಂಬತಕ್ಕಂಥ ಈ ಪುಣ್ಯಕತೆ ಈ ಕಥಾಭಾಗದಲ್ಲಿ ನಾವೆಲ್ಲರೂ ಕೂಡ ತಲ್ಲೀನರಾಗಿದ್ದೇವೆ. ಅವರಿಗೆ ಮೋಕ್ಷವನ್ನು ಬಯಸ್ತಾ ಇದ್ದೇವೆ. ಇನ್ನು ಕೆಲವೇ ಗಳಿಗೆಯಲ್ಲಿ ಅವರಿಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೂತರ್ಪಣವನ್ನ ಅಂದ್ರೆ ಉತ್ತರ ಕ್ರಿಯಾದ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ಅವರ ಪ್ರಸಾದ ವಿನಿಯೋಗವೆಲ್ಲವೂ ಕೂಡ ನಡೆಯುತ್ತೆ. ಈ ಒಂದು ಕೇಳಿಕೊಂಡಿರುವಂತಹ ಗೀತೆ ಒಂದನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗಕ್ಕೆ ಬರೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಯಾವುದು ನಮ್ಮದಲ್ಲ, ಭಗವಂತನ ಭಕ್ತಿ ಒಂದೇ ನಮ್ಮದು. ಯಾಕಂದ್ರೆ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಅವರನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಳ್ತಕ್ಕಂಥ ಸ್ಮರಿಸಿಕೊಳ್ಳುವಂತ ಈ ಪುಣ್ಯ ಕಾರ್ಯಕ್ರಮ. ಇಂತಹ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಅವರು ದೇವರ ದುಡ್ಡು ಚಿತ್ರದ ಈ ಒಂದು ಗೀತೆಯನ್ನು ಕೇಳಿಕೊಂಡಿರುವಂತಹ ಸಂದರ್ಭದಲ್ಲಿ ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಲಿಯ ಪಟದಂತೆ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾಶವಾಗಿದೆ ನಿಜವಾಗಿದೆ
ಶಿವನಾಡಿ ಎನ್ನುವ ಕಥೆಯಲ್ಲಿ ನೋಡಿ, ಆ ನಾಟ್ಯರಾಣಿ ಪ್ರಭಾವತಿ ತಲೆ ಮೇಲೆ ಹುಗುಳಿ ಹೊರಟೋದ್ಲಲ್ಲ, ತಿರುಣೀಲ ಕಂಠರು ಕಣ್ಣಲ್ಲಿ ನೀರು ತುಂಬಿಕೊಂಡ ಮೇಲೆ ನೋಡ್ತಿರ್ಬೇಕಾದ್ರೆ ಒಳಗಡೆ ಗಾನನಾಟ್ಯ ನಡೀತಾನೆ ಇದೆ. ಆ ಗಾನನಾಟ್ಯವನ್ನು ಮಾಡ್ತಾ ಮಾಡ್ತಾ ಮತ್ತೊಮ್ಮೆ ತಾಂಬೂಲವನ್ನು ಅಗಿತಾ ಇದ್ದಾಳೆ. ಆ ಶ್ರೀಮಂತರೆಲ್ಲ ನಗಾರಿ ಮದ್ದಳೆ ಮೃದಂಗಿಗಳನ್ನು ತೆಗೆದುಕೊಂಡು ಅವಳ ಜೊತೆಯಲ್ಲಿ ನಾಟ್ಯ ಮಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡಿ, ಈಗ ತಿರುಣೀಲ ಕಂಠರು ತಲೆ ಎತ್ಕೊಂಡು ಅವಳ ಮನೆ ಕಡೆನೆ ನೋಡ್ತಾ ನಿಂತು ಈ ಕಾನನಾಟ್ಯವನ್ನು ಮಾಡ್ತಾ ಮತ್ತೊಮ್ಮೆ ಉಗುಳೋದಿಕ್ಕೆ ಅಂತ ಬಂದಲ್ಲ, ಯಾರೋ ನಿಂತಿರುವ ಹಾಗೆ ಕಾಣ್ತು ನೋಡಿ, ಯಾರೋ ನನ್ನ ಬಾಗಿಲು ಮನೆ ಬಾಗಿಲು ನಿಂತಿದ್ದಾರಲ್ಲ ಅಂತ.
ಕೆಳಗೆ ಬಗ್ಗೆ ನೋಡಿದಾಗಲೇ ಇವರು ನಮ್ಮೂರನ್ನು ತಿರುನೀಲ ಕಂಠರಲ್ವೇ, ಇವರು ನಮ್ಮ ಮನೆಯ ಬಾಗಿಲು ನಿಂತಿದ್ದಾರಲ್ಲ ಅಂತ ಬರಬರನೆ ಕೆಳಗಿಳಿದು ಬಂದು ನೋಡ್ತಾಳೆ. ಇವಳು ಉಗುಳಿರುವ ಉಗುಳು ಮೈಯೆಲ್ಲ ಕೆಂಪನೆಯ ವರ್ಣನೆ ಆಗಿರಬೇಕಾದ ಗೊತ್ತಾಗುತ್ತೆ. ಸ್ವಾಮಿ, ನಾನು ಅಪರಾಧ ಮಾಡಿಬಿಟ್ಟಿದ್ದೇನೆ, ಇಡೀ ಊರೆಲ್ಲ ಪೂಜೆ ಮಾಡ್ತಾರೆ ನಿಮ್ಮನ್ನ, ನಾ ನಿಮ್ಮ ತಲೆ ಮೇಲೆ ಹೂಗಳಿ ನಾನು ಅಪರಾಧ ಮಾಡಿಬಿಟ್ಟಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸಿ. ತಿರುನೀಲ ಕಂಠ ಹೇಳ್ತಾರವ್ವ, ನಾನೇನೋ ತಪ್ಪು ಮಾಡಿದ್ದೇನೆ, ಆ ತಪ್ಪಿಗೆ ಶಿಕ್ಷೆಯನ್ನು ಪರಮಾತ್ಮ ನಿನ್ನ ಕೈಲಿ ಕೊಡಿಸಿದಾನೆ. ಬಿಡು ತಾಯಿ, ದುಃಖ ಪಡಬೇಡ ಬಿಡು, ಆಗದ್ದಾಯ್ತು. ಸ್ವಾಮಿ, ನಾನೇ ಉಗುಳಿದವಳು ಅಂದರೂ ಕೂಡ ನಿಮಗೆ ಕೋಪ ಬರಲಿಲ್ವಲ್ಲ, ನೀವೆಂಥ ಪುಣ್ಯವಂತರು, ನೀವೆಂಥ ಪುಣ್ಯವಂತರು. ಇವತ್ತು ನನ್ನ ಮನೆಗೆ ಬಂದು, ಇವತ್ತು ನನ್ನ ಮನೆಯಲ್ಲಿ ನೀವು ನನ್ನ ಪೂಜಾ ಪ್ರಸಾದವನ್ನು ಸ್ವೀಕರಿಸಿ ಹೋಗಲೇಬೇಕು ಅಂತ ಆ ಪ್ರಭಾವತಿ ಕೇಳ್ಕೊತಾ ಇದ್ದಾಳೆ ನೋಡಿ. ಬೇಡ ತಾಯಿ, ಇವತ್ತು ನನ್ನ ಹೆಂಡತಿ ಸತ್ಯವತಿ ಕಾಯ್ಕೊಂಡಿದ್ದಾಳೆ, ನನ್ನ ಮನೆಗೆ ಹೋಗಲೇಬೇಕು, ಇವತ್ತು ಮಹಾಶಿವರಾತ್ರಿ, ಇಲ್ಲ ಇಲ್ಲ ನೀವು ನನ್ನ ಮನೆಗೆ ಬರಲೇಬೇಕು, ಇವತ್ತು ನನ್ನ ಮನೆ ಪೂಜಾ ಪ್ರಸಾದವನ್ನು ಸ್ವೀಕರಿಸಿ ಬರಲೇಬೇಕು, ಬನ್ನಿ ಬನ್ನಿ ಅಂತಿರ್ಬೇಕಾದ್ರೆ. ಈ ಪವಿತ್ರವಾದ ಗಳಿಗೆಯಲ್ಲಿ ಚೌಡಯ್ಯನವರಿಗೆ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮವನ್ನ ಸಲ್ಲಿಸಲು ಇವತ್ತು ಎಲ್ಲರೂ ಕೂಡ ಅವರ ಗದ್ದಿಗೆ ಎತ್ತರ ದಯಮಾಡಿಸ್ತಾ ಇರುವಂತಹ ಸಂದರ್ಭ, ಅವರನ್ನ ಸ್ಮರಣೆ ಮಾಡಿಕೊಳ್ಳುವಂತ ಈ ಒಂದು ಗೀತೆ. ಬಾಳಿ ಬದುಕಿದ ನೀವು ಹೆಂಡತಿ ಮಕ್ಕಳೆಲ್ಲರ ತೊರೆದು ಕೈಲಾಸ ಸೇರಿದಿರಾ ಚೌಡಯ್ಯನವರೇ, ಬಾಳಿದ ದಿನಗಳಲ್ಲಿ ನಿಮ್ಮ ಮರೆಯುವ ಕ್ಷಣವಲ್ಲಿ ನಮ್ಮ ನಿಮ್ಮ ಋಣವು ಇಂದಿಗೆ ಮುಗಿಯಿತೆ. ಅಯ್ಯ ತಳಗವಾದಿ ಚೌಡಯ್ಯನವರೇ, ಅಯ್ಯ ನಿಮಗೆ ಶರಣು ಶರಣಾರ್ಥಿ ಚೌಡಯ್ಯನವರೇ. Hey, hey.
ಹೀಗೆ ಮರೆಯಾಲಿ ಚೌಡಯ್ಯ ನಿಮ್ಮ ಮಾರೇಸಿ ಮಣ್ಣಿನವಳಗೆ ಮಾರೇಸಿ ಕಟ್ಟಿಗೆಯೊಳಗೆ